ریاست میں جاری خشک سالی کے چلتے کسانوں کی امداد کے لیے NDRF کے قوانین کے مطابق ریاست کو 18,172 کروڑ روپیز جاری کیے جانے چاہیے تھے، لیکن مرکزی حکومت نے صرف 3,454 کروڑ روپیز جاری کیے ہیں۔ اس پر ریاست کے وزیر اعلیٰ سدرامیہ نے مرکزی حکومت کو نشانہ بناتے ہوئے کہا کہ یہ مرکزی بی جے پی حکومت ہے جس نے ایک ایسی صورتحال پیدا کی ہے جہاں تقریباً 7 ماہ تک خشک سالی سے نجات کا انتظار کرنے کے بعد سپریم کورٹ نے باور کرانے کے بعد مودی حکومت کو یہ کہتے ہوئے پھٹکار لگایا کہ کرناٹک کے کسانوں کی حالت زار مرکز کی سیاسی بدنیتی ہے، اور کہا کہ خشک سالی کے لیے امداد آخرکار اس لیے جاری کی گئی کیونکہ ہم نے ملک کے کسانوں کی حالت زار کو جانتے ہوئے سپریم کورٹ سے رجوع کیا۔ مرکزی حکومت کو پھٹکار لگانے کے لیے سپریم کورٹ کا شکریہ۔ جبکہ کرناٹکا بی جے پی نے اس کو اپنی کامیابی اور مودی حکومت کی رحم دلی قرار دینے کی ناکام کوشش کرتے ہوئے مودی جی کا شکریہ ادا کرتے ہوئے ایک پوسٹر جاری کیا ہے۔ وزیر اعظم نریندر مودی نے کنڑی گاؤں کی مدد اس وقت کی جب کوڈ آف کنڈکٹ جاری تھا۔ خشک سالی سے نجات کے لیے 3,454 کروڑ روپیز مودی حکومت نے دے کر کنڑی گاؤں کے حق میں کام کیا ہے، جبکہ حقیقت یہ ہے کہ یہ رقم سپریم کورٹ کی جانب سے مودی حکومت کو پھٹکار لگا کر منظور کیے جانے پر ملی ہے۔ ناو کیڑی ددو 18,172 کوٹی ಸೆಪ್ಟೆಂಬರ್ ನಲ್ಲಿ ಕೇಳಿದ್ದು 18,172 ಕೋಟಿ. ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. NDRF ನಾರಾಂಶ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು. ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು, ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ಬರು ಸುಳ್ಳು ಹೇಳಿದ್ರು. ನಾನು December 19 ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. December 2023 ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿ ಅವರು ಗಮನಕ್ಕೆ ತಗೊಂಡ್ಬಂದೆ, ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ ಅಂತ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ, ಯಾಕಂದರೆ ದೇರ್ ಇಸ್ ಎ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದಮೇಲೆ December 20 ಅಮಿತ್ ಶಾ ಅವ್ರನ್ನು ಭೇಟಿ ಮಾಡಿದ್ದೆ ನಾನು, ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು December 23 ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್
ಇಂಡಿಯಾ ಇನ್ ದಿ ಈಗ ನಾವು ವಿ ಆರ್ ಇನ್ ಫೆಡರಲ್ ಇಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು ಅವರು ಟೈಮ್ ತಗೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು 18,172 crore ಕೇಳಿದ್ರೆ ಅವರು 3,464 crore ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಈಗ ಗೊತ್ತಾದ್ದು ಅಪೀಲ್ ಇನ್ನ ಇದೆ ಒಂದು ವಾರ ಟೈಮ್ ಕೇಳಿದ್ದಾರೆ ಅಟಾರ್ನಿ ಜನರಲ್ ಅವ್ರು ಏನ್ ಹೇಳಿದ್ದಾರೆ ನಾವು ಏನಾದ್ರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದಷ್ಟೇ ಇನ್ನ ಮುಂದೆ ಮಂಡೆ ಮತ್ತೆ ಹಿಯರಿಂಗ್ ಬರುತ್ತಲ್ಲ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ವು ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪೀಲ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದಂತ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂತ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ ನಾನು ಯಾಕೆ ಅವರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ ಹೇಳಲಿಲ್ಲ ನಂಬರ್ ಒನ್ ನಂಬರ್ ಟು ಆಗಿ ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು ನೋಡ್ರಿ ಇದ ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ ನೀವು ಇತ್ಯರ್ಥ ಮಾಡಿಬಿಡಿ ಜಲ್ದಿ ಅಂತ ಹೇಳಿದ್ದಾರೆ ಅದಕ್ಕೆ ಏನು 2 weeks ಟೈಮ್ ತಗೊಂಡ್ರು ಟೂ ವೀಕ್ಸ್ ಆದಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮನ್ನ ಈಗ 28 ಬರ್ತಾ ಇದೆ 28 ಇವತ್ತೆಷ್ಟು ತಾರೀಕು ನಾಳೆ ಬರ್ತಾ ಇದೆ ಸೊ ಅಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 crore ರೂಪಾಯಿನ ಮಾಡಿದೆ ಅದು ನಾವು ಕೇಳಿರೋದು 18,172 crore ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ 1/4 ಕಡಿಮೆ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ